ಹಾಯ್, ನನ್ನ ಹೆಸರು ಶರತ್ ಅಂತ. ನಾನು ಈ ರೆಕಾರ್ಡಿಂಗ್ನಲ್ಲಿ ನಾವು ಯಾಕೆ ನಲ್ಲಿಕಾಯಿ ಪಾಡ್ಕಾಸ್ಟ್ನ ಶುರು ಮಾಡಿದ್ವಿ ಅಂತ ಹೇಳ್ತೀನಿ. ನನಗೆ ಕನ್ನಡ ಪುಸ್ತಕಗಳು ಮತ್ತು ಬ್ಲಾಗ್ಗಳನ್ನ ಓದೋದು ಅಂದರೆ ತುಂಬ ಇಷ್ಟ. ಆದರೆ ಯಾವುದೋ ಒಂದು ಪುಸ್ತಕ ತುಂಬ ದೊಡ್ಡದಿದೆ ಅನಿಸಿದ್ರೆ ನಾನು ಅದನ್ನು ಹಾಗೆ ಎತ್ಬಿಟ್ಟು ವೆಯ್ಟ್ ನೋಡಿ ಅಲ್ಲೇ ಇಟ್ಬಿಟ್ಟು ಬರ್ತೀನಿ. ಅದೇ ಥರ ಯಾವ್ದಾದ್ರು ಬ್ಲಾಗ್ ಪೋಸ್ಟ್ ತುಂಬ ಉದ್ದ ಇದೆ ಅಂತ ಅನಿಸಿದ್ರೆ ಅದನ್ನು ನಾನು ಓದೋ ಸಾಹಸನೇ ಮಾಡೋದಿಲ್ಲ. ಸೊ ಇದು ನನಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಈ ಥರ ಆಗುತ್ತೆ. ಅವರಿಗೆ ತುಂಬಾ ಉದ್ದ ಇದೆ ಅಂತ ಅನ್ಸಿದ್ರೆ ಅವರು ಅದನ್ನು ಮುಟ್ಟೋಕೆ ಹೋಗಲ್ಲ. ನನ್ನ ಇನ್ನು ಕೆಲವು ಗೆಳೆಯರಿಗೆ ಕನ್ನಡ ಓದೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಅವರು ಆ ಥರದ ಸ್ಕೂಲಲ್ಲಿ ಕಲ್ತಿರ್ತಾರೆ, ಅಲ್ಲಿ ಕನ್ನಡ ಸಬ್ಜೆಕ್ಟೇ ಇರೋದಿಲ್ಲ. ಆದರೆ ಅವರಿಗೆ ಕೇಳಿ ಅರ್ಥ ಮಾಡ್ಕೊಳ್ಳಿಕ್ ಬರುತ್ತೆ. ಕನ್ನಡ ಓದೋಕೆ ಬರದೇ ಇರೋರು ಸಹ ಕನ್ನಡ ಸಾಹಿತ್ಯವನ್ನು ಸವಿಬೇಕು ಅನ್ನೋದು ನಮ್ಮ ಉದ್ದೇಶ. ಆಮೇಲೆ ಈ ಪಾಡ್ಕಾಸ್ಟ್ಗೆ ಯಾಕೆ ನಲ್ಲಿಕಾಯಿ ಅಂತ ಹೆಸರಿಟ್ಟೆ ಅಂದರೆ, ನನಗೆ ನೆನಪಿರೋ ಹಾಗೆ ನಾವು ನಲ್ಲಿಕಾಯಿ ತರಲಿಕ್ಕೆ ಅಂತ ಕಾಡಿಗೆ ಹೋಗ್ತಾ ಇದ್ವಿ. ಅದು ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ನಮ್ಮ ಹಳ್ಳಿಯಿಂದ. ಕಾಡಿಗೆ ಹೋಗಿ ನಲ್ಲಿಕಾಯಿ ತರೋದಕ್ಕೆ ನಾವು ಒಬ್ಬೊಬ್ಬರೇ ಅಂತೂ ಹೋಗ್ತಾ ಇರಲಿಲ್ಲ, ನಾವು ಒಂದಷ್ಟು ಜನ ಗುಂಪಾಗಿನೇ ಹೋಗ್ತಾ ಇದ್ವಿ. ನಾವು ಒಂದಷ್ಟು ಮರಗಳನ್ನು ಆಲ್ರೆಡಿ ಮಾರ್ಕ್ ಮಾಡಿರ್ತಿದ್ವಿ, ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ. ಯೂಶ್ವಲಿ ನಲ್ಲಿಕಾಯಿ ಗುಡ್ಡದ ಮೇಲೆ ಬೆಳೆಯುತ್ತೆ. ಸೊ ಗುಡ್ಡ ಹತ್ತಿ ನಲ್ಲಿಕಾಯಿ ಕೊಯ್ದು ಅದನ್ನು ಜೇಬಿಗೆ ತುಂಬಿಸ್ಕೊಂಡು ನಾವು ಹೆಚ್ಚಿನ ಸರಿ ಅಲ್ಲೇ ತಿಂದು ಮುಗಿಸ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ನಲ್ಲಿಕಾಯಿ ತಿಂದಮೇಲೆ ನೀರು ಕುಡಿದ್ರೆ ಅದೇನೋ ಒಂಥರ ಸಿಹಿ ಟೇಸ್ಟ್ ಬರುತ್ತೆ, ನನಗೆ ಅದೆಲ್ಲ ನೆನಪಾಯಿತು. ಅದು ಅಲ್ಲದೆ ನಾವು ನಲ್ಲಿಕಾಯಿ ಪಾಡ್ಕಾಸ್ಟ್ನಲ್ಲಿ ಎಲ್ಲ ಬ್ಲಾಗರ್ಸ್ನ ಒಟ್ಟು ಮಾಡ್ಲಿಕ್ಕೆ ನೋಡ್ತಾ ಇದ್ದೀನಿ. ಅವರ ಕಂಟೆಂಟ್ ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಆ ರೀತಿಯಲ್ಲಿ ನೋಡಿದ್ರೆ ನಲ್ಲಿಕಾಯಿ ಅನ್ನೋ ಹೆಸರು ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಹೆಸರಿಟ್ಟಿದ್ದೀನಿ. ಸೊ ಇಲ್ಲಿಂದ ಮುಂದೆ ನಾವು ಹಲವಾರು ಪಾಡ್ಕಾಸ್ಟ್ಗಳನ್ನ ಬಿಡ್ತೀವಿ. ನೀವು ನಲ್ಲಿಕಾಯಿ ಪಾಡ್ಕಾಸ್ಟ್ಗೆ ಯಾವುದೇ ಪಾಡ್ಕಾಸ್ಟ್ ಅಪ್ಲಿಕೇಶನಿಂದ ಸಬ್ಸ್ಕ್ರೈಬ್ ಆಗ್ಬೋದು, ಅಥವಾ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಪಾಡ್ಕಾಸ್ಟ್ಗಳನ್ನ ಕೇಳ್ಬೋದು. ಮುಂದೆ ನಲ್ಲಿಕಾಯಿ ಅಪ್ಲಿಕೇಶನ್ ಕೂಡ ಬರ್ತಾ ಇದೆ, ಅದರಲ್ಲಿ ಸಹ ನಮ್ಮ ಪಾಡ್ಕಾಸ್ಟ್ನ ಕೇಳ್ಬೋದು. ಸೊ ಕೇಳ್ತಾ ಇರಿ ನಲ್ಲಿಕಾಯಿ ಪಾಡ್ಕಾಸ್ಟ್.